ಕೇರಳ ರಾಜ್ಯದಲ್ಲಿ ಕೊರೋನಾ ಸೋಂಕು ಇಳಿಮುಖವಾಗದ ಹಿನ್ನೆಲೆ ಮತ್ತು ನೂತನ ನಿಫಾ ಸೋಂಕು ದಾಂಗುಡಿ ಇಟ್ಟ ಕಾರಣ ಕೇರಳ ರಾಜ್ಯದಿಂದ ಬರುವವರ ಮೇಲೆ ಕರ್ನಾಟಕ ನಿಗಾ ಇರಿಸಿದೆ ಮಾತ್ರವಲ್ಲ ಅಕ್ಟೋಬರ್ ಅಂತ್ಯದವರೆಗೂ ಕೇರಳದ ಕಾಲೇಜು ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳು ವರ್ತಕರ ಓಡಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿದ ರಾಜ್ಯ ಸರ್ಕಾರ ಸಂಘ ಸಂಸ್ಥೆಗಳ ಮಾಲೀಕರುಗಳಿಗೆ ಈ ಬಗ್ಗೆ ಸೂಚನೆ ರವಾನಿಸಿದೆ ಈ ಮೂಲಕ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ನೆರೆ ರಾಜ್ಯದಿಂದ ಆಗಬಹುದಾದ ಸೋಂಕಿನ ಅಪಾಯವನ್ನು ತಡೆಗಟ್ಟಲು ಮುಂದಾಗಿರುವುದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಆದರೆ ಸಿ ಎಂ ಅವರ ಕಟ್ಟುನಿಟ್ಟಿನ ಆದೇಶ ಸರಿಯಾಗಿ ಪಾಲನೆಯಾಗುತ್ತಾ ಅಂತ ಹಲವರು ಪ್ರಶ್ನಿಸಿದ್ದಾರೆ